ಚಿಕ್ಕೋಡಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಹಿರಿಯ ದುರಿನ ಬಿಆರ್ ಸಂಗಪ್ಪಕೋಳ್ ಮಾತನಾಡಿದರು. ರಾಜಕೀಯದಲ್ಲಿ ತತ್ವ ಸಿದ್ಧಾಂತ ಸೇವಾ ಮನೋಭಾವನೆ ರಾಜಕಾರಣ ಹೋಗಿ ಇಂದು ದಂಧೆ ರಾಜಕಾರಣ ನಡೆದಿದೆ ಎಂದು ಜನ ಮಾತಾಡುವಂತಾಗಿದೆ ಎಂದು ಜಿಲ್ಲಾ ಹೋರಾಟ ಸಮಿತಿ ಅಧ್ಯಕ್ಷ ಬಿಆರ್ ಸಂಗಪ್ಪಕೋಳ್ ಬೇಸರ ವ್ಯಕ್ತಪಡಿಸಿದರು. ಬುಧವಾರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ರಾಜ್ಯದಲ್ಲಿ ಪ್ರಜಾಪ್ರಭುತ್ವ ಇದೆಯೋ ಇಲ್ಲವೋ ಎನ್ನುವ ಪರಿಸ್ಥಿತಿ ಬಂದೊದಗಿದೆ ಎಂದರು. ಜನಪ್ರತಿನಿಧಿಗಳು ಯಾವ ರೀತಿ ಇರಬೇಕು, ಅಧಿವೇಶನದಲ್ಲಿ ಯಾವ ರೀತಿ ಬಜೆಟ್ ಮಂಡನೆ ಮಾಡಬೇಕು, ಒಳ್ಳೆಯ ರಾಜಕಾರಣ ಮಾಡಿ ರಾಜ್ಯದ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಿ ಜನರ ಸೇವೆ ಮಾಡಬೇಕಾದ ವಿಧಾನಸೌಧದಲ್ಲಿನ ಜನಪ್ರತಿನಿಧಿಗಳು ಪಂಚಾಯತಿ ಜನಪ್ರತಿನಿಧಿಗಳಷ್ಟು ತತ್ವ ಸಿದ್ಧಾಂತ ಉಳಿಸಿಕೊಂಡಿಲ್ಲ ಎಂದು ಖೇದ ವ್ಯಕ್ತಪಡಿಸಿದರು. ಮೋದಿಯವರು ಕೇಂದ್ರದಲ್ಲಿ ಸಿದ್ಧಾಂತ ರಾಜಕಾರಣ ಮಾಡುತ್ತಿದ್ದಾರೆ, ಆದರೆ ಅವರಿಗೆ ಕಳಂಕ ಹಚ್ಚುವ ಕೆಲಸವನ್ನು ಸ್ವಪಕ್ಷದವರೇ ಆದ ಬಸನ್ಗೌಡ ಪಾಟೀಲ್ ಸೇರಿದಂತೆ ಹಲವು ಮುಖಂಡರು ಮೋದಿಯವರ ವಿರುದ್ಧ ಮಾತನಾಡುತ್ತಿರುವುದು ವಿಷಾದನೀಯ ಎಂದರು. ಸಂಸದ ಅಣ್ಣಾಸಾಹೇಬ್ ಜೊಲ್ಲೆಯವರು ಇತ್ತೀಚೆಗೆ ಚಿಕ್ಕೋಡಿ ಜಿಲ್ಲೆಗೆ ಮುಖ್ಯಮಂತ್ರಿಗಳು ಸ್ಪಂದಿಸಿದ್ದಾರೆ ಎಂದು ಹೇಳಿದ್ದರು. ಆದ್ದರಿಂದ ಚುನಾವಣೆ ಸಂದರ್ಭದಲ್ಲಿ ಮೋದಿಯವರ ಸಮ್ಮುಖದಲ್ಲಿ ಚಿಕ್ಕೋಡಿ ಜಿಲ್ಲೆ ಮಾಡುವುದಾಗಿ ಆಶ್ವಾಸನೆ ನೀಡಿದ್ದರು. ಆದ್ದರಿಂದ ಕೊಟ್ಟ ವಚನ ಉಳಿಸಿಕೊಳ್ಳಿ ಎಂದು ಆಗ್ರಹಿಸಿದರು. ಬೆಳಗಾವಿ ಲೋಕಸಭೆ ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷದ ಅಭ್ಯರ್ಥಿಯಾಗಿರುವ ಮಂಗಲಾ ಅಂಗಡಿ ಜಯಗಳಿಸುವುದರಲ್ಲಿ ಸಂಶಯವಿಲ್ಲ, ಏಕೆಂದರೆ ಕೇಂದ್ರದಲ್ಲಿ ಪ್ರಮುಖ ವಿರೋಧ ಪಕ್ಷವಿಲ್ಲ ಎಂದು ಬಿಆರ್ ಸಂಗಪ್ಪಕೋಳ್ ಸುದ್ದಿಗಾರರ ಪ್ರಶ್ನೆಗೆ ಉತ್ತರ ನೀಡಿದರು. ಈಗ ಸದ್ಯ ಪರಿಸ್ಥಿತಿಯಲ್ಲಿ ದೇಶ ಕಾಂಗ್ರೆಸ್ ಪರಿಸ್ಥಿತಿ ಬರುವುದಿಲ್ಲ. ಸದ್ಯ ಪರಿಸ್ಥಿತಿ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ರಾಷ್ಟ್ರದ ನಾಯಕ ಆ ರಾಷ್ಟ್ರೀಯ ಪಕ್ಷಕ್ಕೆ ಆ ಶತಮಾನ ಕಂಡ ಪಕ್ಷಕ್ಕೆ ಫಿಟ್ ಈ ಪ್ರೆಸೆಂಟ್ ಪೊಸಿಷನ್ದೊಳಗೆ ಇವತ್ತಿನ ಸಹ ದೇಶಕ್ಕೆ ಮುಗಿದಿರಬೇಕು ಈ ಸದ್ಯ ಪರಿಸ್ಥಿತಿ. ಯಾಕೆ ಅಪೋಸಿಷನ್ ಪಾರ್ಟಿ ದೇಶ ಜೆರೋ ಮತ್ತು ಎಲ್ಲ ಪ್ರಾದೇಶಿಕ ಪಕ್ಷಗಳು ಉದ್ಭವ ಆಗವು, ಎಲ್ಲ ರಾಜ್ಯ ಪ್ರಾದೇಶಿಕ ಪಕ್ಷಗಳು ಉದ್ಭವ ಆಗವು. ಇನ್ನು ಕೆಲವು ದಿವಸ ದೇಶ ಎಲ್ಲ ಪ್ರಾದೇಶಿಕ ಪಕ್ಷ ಬರ್ತವೆ, ನ್ಯಾಷನಲ್ ಪಾರ್ಟಿ ಹೋಗ್ತು ಅಂತಕ್ಕಂಥ ನನಗೆ ಭೀತಿ ಐತಿ. ಅದು ಪ್ರಾದೇಶಿಕ ಪಕ್ಷ ಬರಬಾರ್ದು, ನ್ಯಾಷನಲ್ ಪಾರ್ಟಿ ಇರಬೇಕು. ಕಾಂಗ್ರೆಸ್ ಪಾರ್ಟಿ ಬಲಾಢ್ಯ ಆಗಲಿ ಅನ್ನೋ ಆಸೆ ಐತೆ ನನಗೆ. ಅದು ಸದ್ಯ ಪರಿಸ್ಥಿತಿಯೊಳಗಿಲ್ಲ. ಅದಕ್ಕಾಗಿ ದೇಶಕ್ಕೆ ಇವತ್ತು ದಿವಸ ಯಾರಿದ್ರೆ ಮೋದಿನ ಸದ್ಯ ಪ್ರೆಸೆಂಟ್ ಪೊಸಿಷನ್ ಅನ್ನಬೇಕು. ಮೋದಿ ಕೈ ಬರ್ಬಿಟ್ಟು ಇಲ್ಲಿ ಬೆಳಗಾವಿದೊಳಗೆ ಬಿಜೆಪಿಗೆ ವೋಟ್ ಆಗಬೇಕು. ಮತ್ತು ಬಿಜೆಪಿ ವೋಟ್ ಆಗ್ತಾರೆ ಅಂತಕ್ಕಂಥ ಭಾವನೆ ಅನುಭವ ಐತಿ. ಜನ ಮೊದಲಷ್ಟು ದಡ್ರಲ್ಲ ಐತಿ. ಜನರ ಜನ ಸಾಮಾನ್ಯರ ಸಮಸ್ಯೆಗಳ ಬಗ್ಗೆ ಹರಿಸಿಲ್ಲ ಮೋದಿ, ಮತ್ತೆ ಹಾಕ್ಬೇಕು ಜನ ಆಕ್ರೋಶಿಸಿಕೊಂಡ್ರೆ ದೇಶದ ರಕ್ಷಣಾ ಪರಿಸ್ಥಿತಿ ಬೇರೆ ದೇಶನೇ. ಇವತ್ತು ಮೋದಿ ಅವ್ರು ತಿಳ್ಕೊಂಡಿದೆ ದೇಶ ಬಿಟ್ಟು ಹೋಗಿತ್ತು ಮತ್ತೆ ಮತ್ತೆ ಪ್ರಿಕೇರ್ ಪಾನ ಆಗೋ ಕಾಲ ಬರ್ತೈತೆ ಅಲ್ಲ ಸೋಜಿ ಬರತ್ತಾರೆ. ಯಾಕೆ ಎಲ್ಲ ಎಲ್ಲಾ ಪ್ರಾಯಸ ಪಕ್ಷ ತಯಾರಾಗಿವೆ ದೇಶ ನ್ಯಾಷನಲ್ ಪಾರ್ಟಿನೇ ಇಲ್ಲ. ಇವ್ರು ಎಲ್ಲರೂ ಕೂಡ ನ್ಯಾಷನಲ್ ಪಾರ್ಟಿ ತಯಾರು ಮಾಡಲಿ, ಮೋದಿ ಜನ ಹೋಗ್ತಾವ ಮತ್ತು ಜನರಿಗೆ ಬುದ್ಧಿ ಅಧಿಕಾರ ಮಾಡೋದಿ ಎಲ್ಲ ಪ್ರದೇಶ ಪಕ್ಷ ಅಂತಾರೆ. ಅಂದ್ರೆ ಸಾಮಾನ್ಯ ಜನ ಹಾಳಾಗ್ಲಿ ಮೋದಿ ಬರಲಿ, ಮೋದಿ ಬರಲಿ ಹಾಳಾಗ್ಲಿ ಪ್ರಶ್ನೆ ಇಲ್ಲ. ನನ್ನ ಅನ್ನೋ ವಿಚಾರ ಮೊದಲು ದೇಶ ಉಳ್ಬೇಕು, ದೇಶ ಉಳ್ಬೇಕು ಸಕಂಡ್ ದೇಶ ಪಾರ್ಟಿ ಒಂದ ಭದ್ರ ಪಾರ್ಟಿ ಬೇಕು. ದೇಶ ಉಳಿದ್ರೆ ಜನ ಉಳಿದಿಲ್ಲ, ಮೊದಲು ದೇಶ ಉಳಿಬೇಕು ಅಂತ ಈ ಜನ ಉಳ್ತಾರ. ಮತ್ತೆ ದೇಶ ಆಗ್ಬೇಕು ಈ ಜನ ಉಳಿದಿಲ್ಲ. ಇದಕ್ಕಿಂತ ಕೆಟ್ಟ ಪರಿಸ್ಥಿತಿ ಬರ್ತೈತಿ ಎಲ್ಲ ಪ್ರಾದೇಶಿಕ ಪಕ್ಷಗಳು ಬಂದ್ಮೇಲೆ. ನ್ಯಾಷನಲ್ ಪಾರ್ಟಿ ಸದ್ಯ ಪ್ರೆಸೆಂಟ್ ಪೊಸಿಷನ್ ಅದು ಒಂದು ನ್ಯಾಷನಲ್ ಪಾರ್ಟಿ ಜನ ರೋಚಿಗೆ ಜನ ರೋಚಿಗೆ ರೊಚ್ಚಿಗೆ ಹೇಳುವ ಜನ ಎರಡು ದಿವಸ ಅಲ್ಲಿ ಉಪವಾಸ ಎಷ್ಟು ಜನ ಕೂತಾರ ಸರ್ ರೈತರು ಎಲ್ಲಿ ರೊಚ್ಚಿಗೆ ಹೇಳ್ತಾರೆ ಯಾರು ಹೇಳ್ತಾರೆ ರೊಚ್ಚಿಗೆ ಅವ್ರ ಮಗ ಇದು ಮಾಡಿಸ ಎಂತ ಪರಿಸ್ಥಿತಿ ಮೈ ಇದಕ್ಕೆ ಕೆಟ್ಟ ಆದ ಬರ್ಬರ್ತಾರೆ ಮಗ ಮೋದಿ ಲೈಟಿ ಪ್ರಾರ್ ಮಾಡಿಸಿಲ್ಲ ಇದಕ್ಕೆ ಕೆಟ್ಟ ಪರಿಸ್ಥಿತಿ ಆದವ್ರು ಇಲ್ಲಿ ಬರ್ಬರ್ತಾರೆ ತುಂಬ ಮೋದಿನ ಬೇಕು. ಇನ್ನೇನು ಇರೋಲ್ಲ ಯಾಕೆ ಅಪೋಸಿಷನ್ ಪಾರ್ಟಿ ಸ್ಟ್ರಾಂಗ್ ಆಗಬೇಕು, ಇವ್ರು ಅಪೋಸಿಷನ್ ಸ್ಟ್ರಾಂಗ್ ಆಗಲ್ಲ ಕಾಂಗ್ರೆಸ್ ಅವ್ರ ನಾಯಕತ್ವ ಬದಲಾಗಿ ನೀವು ಕಾಂಗ್ರೆಸ್ ಕಾಂಗ್ರೆಸ್ ದೇಶಕ್ಕೆ ಬಲಾಢ್ಯ ಆಗಲ್ಲ. ನೀವು ಕಾಂಗ್ರೆಸ್ ಅವ್ರು ಮಾಡ್ಬೇಕಲ್ಲ ಕಾಂಗ್ರೆಸ್ ಅವ್ರು ಮಾಡ್ಬೇಕಲ್ಲ ನೀವು ಕಾಂಗ್ರೆಸ್ ಚಿಕ್ಕೋಡಿಯಾಗ ಇದ್ದಿಲ್ಲ ನಂಗೆ ನೀವು ರಾಜ್ಯ ಕಾಂಗ್ರೆಸ್ ಅಲ್ಲ ಕಾಂಗ್ರೆಸ್ ಆಗ ಬಿಜೆಪಿಗೆ ಎರಡು ಕಡೆ ಹೇಳ್ತಾನೆ ನಾನು. ಅಲ್ಲಿ ನಿಜವಾದ ಬುದ್ಧಿವಂತರಿಗೆ ನಿಜವಾದ ಹೋರಾಟಗಾರರಿಗೆ ನಿಜವಾದ ದೇಶಾಭಿಮಾನಿಗಳು ಎರಡು ಪಾಠ ಗೌರವ ಇಲ್ಲ ಎರಡು ಪಾಠ ಗೌರವ ಇಲ್ಲ ದಂಧೆಯವರಿದ್ದಾರೆ ಎಲ್ಲರೂ. ಇದು ಇದು ನಾವು ಒಪ್ಪಬೇಕಾದ್ರೆ ಸಂಶಯ ಇಲ್ಲ. ಆದ್ರೆ ಅನಿರ್ವ ಪಕ್ಷ ಇತ್ತು ಅನಿರ್ವ ಪಕ್ಷ ಎಲ್ಲ ಲೂಟ್ ಮಾಡ್ಯಾರ ಎರಡು ಪಾಠ ಅನಿರ್ವ ಪಕ್ಷ ಇತ್ತು ರಾಜಕಾರಣ ಇದ್ದವು. ಈಗ ತತ್ವ ಸಿದ್ಧಾಂತ ಮತ್ತು ಸೇವಾ ಮನೋಭಾವ ರಾಜಕಾರಣಕ್ಕೆ ಹೋಗಿ ಇದೆಲ್ಲ ಒಂದು ದಂಧೆ ರಾಜಕಾರಣ ಆಗಿರುವಂತಕ್ಕಂಥದ್ದು ಇವತ್ತಿನ ದಿವಸ ನಾ ಮಾತಾಡೋದಲ್ಲ ಸಾಮಾನ್ಯ ಜನನ ಮಾತಾಡೋಕೆ ಐತೆ.
ಯಾರು ಎಲ್ಲೋ ಬಸ್ನಾಗ ಎಲ್ಲೋ ರಿಕ್ಷಾದಾಗ ಎಲ್ಲೋ ಒಂದು ಹೋಟೆಲ್ದಾಗ ಕೂತ್ರೆ ಏನಪ್ಪ ರಾಜಕಾರಣ ಸಂಘಪಣ ಮೊದಲಿನ ರಾಜಕಾರಣ ಒಂದಿತ್ತು ನಿಮ್ಮ ಕಾಲೇ ಹೇಳೋರ ಕಾಲೇ ಈಗಿನ ರಾಜಕಾರಣ ನೋಡ್ರಿ ಒಂದು ದಂಧೆ ರಾಜಕಾರಣ ಆಯ್ತಪ್ಪ ಭಾಳ ಹೊಲಸು ರಾಜಕಾರಣ ಆಯ್ತು ಅಂತಕ್ಕಂಥ ಸಾಮಾನ್ಯ ಮಂದಿ ಇವತ್ತು ಮಾತಾಡ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಯಿತು. ಆ ಇದನ್ನೆಲ್ಲ ನೋಡಿದ್ರೆ ಇನ್ನು ರಾಜ್ಯದ ಪರಿಸ್ಥಿತಿ, ದೇಶದ ಪರಿಸ್ಥಿತಿ ಅಥವಾ ಈ ಪ್ರಜಾಪ್ರಭುತ್ವ ಪರಿಸ್ಥಿತಿ, ಈ ಸಂವಿಧಾನ ಪರಿಸ್ಥಿತಿ ಎಲ್ಲಿ ಹೋಗಿ ಮುಟ್ತೈತೆ ಅಂತಕ್ಕಂಥದ್ದು ನಮಗೆ ಭಾಳ ಮನಸ್ಸಿಗೆ ನೋವು ಆಗೈತೆ. ಆ ಕಾರಣಕ್ಕಾಗಿ ಇವತ್ತು ಎಲ್ಲರಲ್ಲೇ ನಾವು ವಿನಂತಿ ಮಾಡ್ಕೊಳ್ತಾನೆ, ಎಲ್ಲ ಪಾರ್ಟಿಯಲ್ಲಿ ಎಲ್ಲ ಮುಖಂಡರಲ್ಲೇನು ವಿನಂತಿ ಮಾಡ್ಕೊಳ್ತಾನೆ. ಯಾಕಂದ್ರೆ ನಮ್ಮ ಸಿದ್ದರಾಮಯ್ಯನೂ ಭಾಳ ಅಗ್ದಿ ಸಮೀಪದವರು ಯಡಿಯೂರಪ್ಪ ಇರಲಿ ಎಲ್ಲರೂ ಇರಲಿ ಎಲ್ಲರಲ್ಲಿ ಒಂದು ಎಲ್ಲ ಪಕ್ಷದಲ್ಲೂ ಒಂದು ವಿನಂತಿ ಅಂದರೆ ಇದನ್ನೆಲ್ಲ ಬಿಟ್ಟೆ ನಿಮ್ಮ ಯಾತ್ರೆ ಸಲಹೆ ನಿಮ್ಮನ್ನು ಆಶೆ ಜನ ಕಳಿಸ್ಯಾರು ಸೇವಾ ಮನೋಭಾವನೆ ಆಗ ಅದ್ರ ಕೆಲಸ ಮಾಡಿರಿ. ಗೊತ್ತಾ ಜನರದ ಹಿತ ಆಗತಕ್ಕಂಥದ್ದು ಒಳ್ಳೆಯ ಕೆಲಸ ಮಾಡಿರಿ. ನೀರಾವರಿ ಕಡೆ ಲಕ್ಷ ಕೊಡ್ರಿ, ಇಂಡಸ್ಟ್ರಿಯಲ್ ಕಡೆ ಲಕ್ಷ ಕೊಡ್ರಿ, ಎಜುಕೇಷನ್ ಕಡೆ ಲಕ್ಷ ಕೊಡ್ರಿ, ಆರ್ಥಿಕ ಕಡೆ ಲಕ್ಷ ಕೊಡ್ರಿ. ಬಿಟ್ಟುಬಿಟ್ಟಿದ್ರಲ್ಲ ಅಧಿಕಾರ ಬರ್ತಾವೆ ಹೋಗ್ತಾವೆ ಪರ್ಮನೆಂಟ್ ಅಲ್ಲ, ಮನುಷ್ಯನ ಪರ್ಮನೆಂಟ್ ಅಲ್ಲ ಮತ್ತು ಅಧಿಕಾರಲ್ಲಿ ಪರ್ಮನೆಂಟ್ ಇರ್ತಾವೆ. ಅದಕ್ಕಾಗಿ ಇದಂತು ಒಂದು ಸ್ವಲ್ಪ ತಿಳ್ಕೊಳ್ರಿ ಇನ್ನು ಕಷ್ಟಕ್ಕೆ ಏನು ಆಗೋದಾಗೈತಿ. ಇನ್ನು ಮುಂದಾದ ಸಹಿತ ಜನರ ಸೇವೆಗಾಗಿ ನೀವು ಭಾಳ ಮಹತ್ವ ಕೊಟ್ಟು ಇವತ್ತಿನ ಕೆಲಸ ಮಾಡಿರ್ತದೆ ನಾ ಎಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಯಾಕಂದ್ರೆ ಯಾವ ತಲೆಯಲ್ಲಿ ಇವೆಲ್ಲ ಮಾತಾಡ್ತಾರೆ ರೀ, ಅತಿಶಯ ಕೆಳಗಿರಲಿ ಇವರು ಈ ಸಿ ಡಿ ಕೇಸ್ಗಳಾಗಲಿ, ಇವತ್ತು ಸುಧಾಕರ್ ಮಾತಾಡೋದಾಗಲಿ, ರೇಣುಕಾಚಾರ್ಯ ಒಂದು ಕಾಲಕ್ಕೆ ಮಾತಾಡೋದಾಗಲಿ, ಇವೆಲ್ಲ ನೋಡಿದ್ರೆ ಒಂದು ನಮ್ಮ ಬೇಜಾರಾಗಿದೆ. ಅಲ್ಲೂ ಪರಿಸ್ಥಿತಿ ಬಿ ಜೆ ಪಿಗೆ ಹಿಂಗಾಗಿ ಐತಿ. ಮೋದಿ ಒಂದು ಸಿದ್ಧಾಂತ ರಾಜಕಾರಣ, ದೇಶ ಒಂದು ಏನೋ ಒಂದು ಜಗತ್ತಿನಾಗ ಒಬ್ಬ ಒಳ್ಳೆ ಪ್ರೈಮ್ ಮಿನಿಸ್ಟರ್, ಒಂದು ದೇಶ ಒಂದು ಒಳ್ಳೆಯ ನಡಲಿ ಅಂತಕ್ಕಂಥದ್ದು ಒಂದೇನು ಭಾವನೆ ಐತಿ ಜನರಲ್ಲೇ. ಆ ಮೋದಿ ಕಲಂಕಿಸ್ತಕ್ಕಂಥ ಕೆಲಸ ಇವತ್ತು ಸಿದ್ಧ ಮಾಡೋದ್ರಂತಕ್ಕಂಥ ಭಾವನೆ.